ಕಳೆದ ವಾರನೂ ಕೂಡ ನಮ್ಮ ಮನೆಗೆ ಬಂದಿದ್ದರು. 26ನೇ ತಾರೀಕು ವಿದ್ಯಾರ್ಥಿ ನಿಲಯದ ಭೂಮಿ ಪೂಜೆಯನ್ನು ಮಾಡಬೇಕು. ತುಮಕೂರಿನ ಸಿದ್ಧಲಿಂಗ ಸ್ವಾಮಿಗಳು ಅಮೇರಿಕಾಗೆ ಹೋಗಿದ್ದಾರೆ, ಅವರು ಬಂದ ಮೇಲೆ ಪೂಜೆಯನ್ನು ಫಿಕ್ಸ್ ಮಾಡೋಣ ಅಂತೇಳಿ 26ನೇ ತಾರೀಕು ಬೆಳಗ್ಗೆ ಭೂಮಿ ಪೂಜೆಯನ್ನು ಫಿಕ್ಸ್ ಮಾಡಿ ಮುಖ್ಯಮಂತ್ರಿಗಳನ್ನು ಕರೆಸಬೇಕು ಅಂತಕ್ಕಂಥದ್ದು ಹೇಳಿದರು. ಮುಖ್ಯಮಂತ್ರಿಗಳು ಪೂಜೆಗೆ ಆಗೋದಿಲ್ಲ, ಇನ್ನೊಂದು ಸಾರಿ ಮಠಕ್ಕೆ ವಿಸಿಟ್ ಮಾಡ್ತೇನೆ, ಮಠದ್ದು ಕೂಡ ಅನುದಾನವನ್ನು ಮುಖ್ಯಮಂತ್ರಿಗಳು ಕೇಳಿದರು. ನಾನು ಸ್ವಾಮೀಜಿನೂ ಲೆಟ್ರ್ ಕೊಟ್ಟಿದ್ದರು, ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ತಲುಪಿಸೋ ಕೆಲಸನೂ ಕೂಡ ಮಾಡಿದ್ದೆ. ಇತ್ತೀಚೆಗೆ ಈ ಮಧ್ಯದಲ್ಲಿ ಏನಾಯಿತು ಅಂತ ಗೊತ್ತಾಯ್ತಲ್ಲ, ನಾನು ಸುಮಾರು 10-15 ವರ್ಷದಿಂದ ಮಠದ ಅಭಿಮಾನಿ, ವಿಶೇಷವಾಗಿ ಸ್ವಾಮೀಜಿಯವರು ಯಾವೊಂದು ಕಾರ್ಯಕ್ರಮ ಆಗಲಿ ಪ್ರೀತಿಯಿಂದ ಮನೆಗೆ ಬಂದು ಕೂಗ್ತಕ್ಕಂಥದ್ದು, ನಾವು ಅವರೆಲ್ಲ ಕಾರ್ಯಕ್ರಮಗಳು ಮಠದ ಕಾರ್ಯಕ್ರಮಗಳಿಗೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸ್ತಾ ಇದ್ದೆ. ಏನು ಅಂಥ ಪ್ರಾಬ್ಲಮ್ಸ್ ಏನು ನನಗೆ ಏನು ಯುದ್ಧದಲ್ಲಿ ಗೊತ್ತಾಗಲಿಲ್ಲ, ಯಾಕೆ ಸಡನ್ನಾಗಿ ಏನಾಯಿತು ಅನ್ನೋದು ಕೂಡ ಮಾಹಿತಿ ಇಲ್ಲ. ಈಗ ತಾನೇ ಬೆಳಗ್ಗೆ ಜಾವ ನನಗೆ ಗೊತ್ತಾಯಿತು, ತಕ್ಷಣ ಇಲ್ಲಿಗೆ ಬಂದಿದ್ದೇನೆ. ಇನ್ಮೇಲೆ ಗೊತ್ತಾಗ್ತದೆ ಏನು, ಬಟ್ ಈ ಮಟ್ಟಕ್ಕೆ ಆಗಬಾರ್ದಾಗಿತ್ತು. ಸ್ವಾಮೀಜಿ ಕನಸು ಕಂಡಿದ್ದರು ವಿದ್ಯಾರ್ಥಿ ನಿಲಯ ಬೇರೆ ಬೇರೆ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು, ಲಕ್ಷಾಂತರ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಕೊಡಬೇಕು, ಅನ್ನದಾಸೋಹ ಬೇರೆ ಬೇರೆ ಏನೇನೋ ಕನಸು ಕಂಡಿದ್ದರು. ಆ ಕನಸು ಪ್ರಕಾರನೇ ಎಲ್ಲ ಕೂಡ ಬೇರೆ ಬೇರೆ ಎಲ್ಲ ಪಕ್ಷಭೇದ ಮರೆತು ಅವರಿಗೆ ಸಹಕಾರವನ್ನು ಕೂಡ ಕೊಡ್ತಾ ಇದ್ದರು. ಕಳೆದ ತಿಂಗಳೂ ಕೂಡ ಒಂದು ಭಾಳ ಫಂಕ್ಷನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಮಾಡಿದರು. ಅದು ಭಾಳ ನೋವಾಗ್ತಕ್ಕಂಥದ್ದು, ಮೇಲೆ ಗೊತ್ತಾಗ್ತದೆ ಏನಿತ್ತು ಅದು ಯಾವುದು ಇಲ್ಲ, ಅದಿನ್ನೂ ನನಗೆ ಮಾಹಿತಿ ಇಲ್ಲ, ಏನೂ ಕೇಳೋಕ್ಕೆ ಹೋಗಿಲ್ಲ. ಹಿಂಗಾಗದೆ ಸ್ವಾಮೀಜಿಯವರು ಯಾವತ್ತು ಈ ಮಟ್ಟಕ್ಕೆ ಆಗ್ತಾರೆ ಅಂತಕ್ಕಂಥದ್ದು ನಮ್ಗೆ ಯಾವತ್ತೂ ಕೂಡ ಇಲ್ಲ. ಯಾಕೆಂದ್ರೆ ಸುಮಾರು 15 ವರ್ಷದಿಂದ ಅವರ ಎಲ್ಲ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಇಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಬರ್ತಕ್ಕಂಥದ್ದು ಇರ್ಬೋದು, ಏನಿದ್ರೂ ಡಿಸ್ಕಷನ್ ಮಾಡ್ತಕ್ಕಂಥದ್ದಕ್ಕೆ ಇದು ಇನ್ನ ಗುಣ ಯಾವತ್ತೂ ಆ ಥರದ್ದು ತೊಂದರೆ ಆಗಿದೆ ಮತ್ತೊಂದು ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಯಾವತ್ತೂ ಕೂಡ ಚರ್ಚೆ ಮಾಡಲಿಲ್ಲ. ಅದೇ ಇತ್ತೀಚೆಗೆ ಈ ಸುತ್ತಮುತ್ತ ಎಲ್ಲರಿಗೂ ಕೂಡ ಪಾಪ ಅವಳು ಭಾಳ ಅದು ಸ್ಟೂಡೆಂಟ್ಸ್ಗಂತೂ ಭಾಳ ಪ್ರೀತಿ ಪಾತ್ರರಾಗಿದ್ದರು. ಅವ್ರಿಗೇನೇ ಇದ್ರು